ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಸ್ಟಾರ್ಗಳ ಕಲೆಕ್ಷನ್ ಫೈಟ್ ಜೋರಾಗಿ ನಡೆಯುತ್ತಿದೆ ಡಿಬೋಸ್ ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಿದೆ ಮತ್ತೊಂದು ಕಡೆ ಶಾರುಖ್ ಖಾನ್ ಅಭಿನಯದ ಪಠಾಣ್ ಸಿನಿಮಾ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ದೇಶ ವಿದೇಶದಲ್ಲೂ ವ್ಯಾಪಕ ಪ್ರಶಂಸೆ ಕಂಡುಕೊಳ್ಳುತ್ತಿರುವ ಶಾರುಖ್ ಖಾನ್ ದೀಪಿಕಾ ಜಾನ್ ಅಬ್ರಾಹಂ ಅಭಿನಯದ ಪಠಾಣ್ ಚಿತ್ರವನ್ನ ಹೊಗಳಿದ ನಟಿ ರಮ್ಯಾ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ಅಶ್ಮೀರ್ ದಾಳಿ ಮಾಡುತ್ತಿದ್ದಾರೆ ಪಠಾಣ್ ಚಿತ್ರದ ಒಂದು ದಿನದ ನಂತರ ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರವು ತೆರೆಗೆ ಬಂದಿತ್ತು ದರ್ಶನ್ ವಿರೋಧಿಗಳು ಪಠಾಣ್ ಚಿತ್ರಕ್ಕೆ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಹಲವು ದರ್ಶನ್ ಅಭಿಮಾನಿಗಳು ಆರೋಪಿಸುತ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಅಪ್ಪು ಅಭಿಮಾನಿಗಳು ಪಠಾಣ್ ಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರವೊಂದರ ಎದುರುಗಡೆ ಅನ್ನದಾನ ಮಾಡುವ ಮೂಲಕ ಬೆಂಬಲವನ್ನ ವ್ಯಕ್ತಪಡಿಸಿದರು ಕ್ರಾಂತಿ ಚಿತ್ರದಲ್ಲಿ ಅಪ್ಪುವನ್ನ ನೆನಪು ಮಾಡಿಕೊಂಡಿಲ್ಲ ಎನ್ನುವುದು ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾದರೆ ಈ ಹಿಂದೆ ನಟ ದರ್ಶನ್ ನೀಡಿದ ಹಲವು ಹೇಳಿಕೆಗಳು ರಾಜ್ ಕುಟುಂಬದ ಅಭಿಮಾನಿಗಳು ಕೆರಳಲು ಕಾರಣವಾಗಿದ್ದವು ನಂತರ ಹೊಸಪೇಟೆಯಲ್ಲಿ ನಡೆದ ಚಪ್ಪಲಿ ಎಸೆದ ಪ್ರಕರಣವು ವಿವಾದವನ್ನ ಇನ್ನಷ್ಟು ತೀವ್ರ ರೂಪಕ್ಕೆ ಕೊಂಡೊಯ್ದಿತ್ತು ಇದೀಗ ಪಠಾಣ್ ಮತ್ತು ಕ್ರಾಂತಿ ಒಟ್ಟೊಟ್ಟಿಗೆ ಬಿಡುಗಡೆಯಾಗಿರುವುದರಿಂದ ಪಠಾಣ್ಗೆ ಬೆಂಬಲ ನೀಡುವವರ ಮೇಲೆ ದರ್ಶನ್ ಅವರ ಅಭಿಮಾನಿಗಳ ಒಂದು ಗುಂಪು ಕಿಡಿಕಾರುತ್ತಿದೆ ಅದರಂತೆ ನಟಿ ರಮ್ಯಾ ಅವರು ಪಠಾಣ್ ವೀಕ್ಷಿಸಿ ಮೆಚ್ಚುಗೆಯ ಆಡಿದ್ದಾರೆ ಇದು ಡಿ ಬಾಸ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ರಮ್ಯಾ ಅವರಿಗೆ ಅಶ್ಲೀಲವಾದ ಪ್ರತಿಕ್ರಿಯೆಗಳು ಹಲವರು ಮಾಡಿದ್ದು ದರ್ಶನ್ ಅಭಿಮಾನಿಗಳು ಎನ್ನಲಾದ ಕೆಲವರು ಅಶ್ಲೀಲವಾಗಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ರಮ್ಯಾ ಅವರು ಪಠಾಣ್ ಸಿನಿಮಾನ ಹೊಗಳಿ ಮಾತನಾಡಿರುವುದರಿಂದ ನಿಮಗೇನಿಸುತ್ತದೆ ತಪ್ಪದೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು